ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವರ್ಟ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸೂಪರ್ ಫಾಸ್ಟಾಗಿ ವೆಯ್ಟ್ ಗೇನ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ಯೂಶಲಿ ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಲರೂ ಸುಮಾರು ವೀಡಿಯೋಸ್ ನಿಮಗೆ ಸಿಗುತ್ತೆ ಬಟ್ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಕಡಿಮೆ ಅಂತ ಅನ್ ಅಂದ್ಕೋತೀನಿ ಸೊ ಇವತ್ತು ನಾವು ಒಂದು ಮನೇಲಿ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಸೂಪರ್ ಫಾಸ್ಟಾಗಿ ಹೇಗೆ ವೆಯ್ಟ್ ಗೇನ್ ಮಾಡೋದು ಎಷ್ಟೇ ತಿಂದರೂ ದಪ್ಪ ಹಾಕ್ತಾ ಆಗ್ತಾ ಇಲ್ಲ ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಮತ್ತಿನ್ಯಾಕ್ ತಡ ಹೇಗೆ ಮಾಡೋದು ಮತ್ತೆ ಅದರ ಬೆನಿಫಿಟ್ಸ್ನ ಹೇಗೆ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಯೂಶಲಿ ಸಿಗೋ ಬನಾನದಕ್ಕಿಂತ ಈಗ ಇದನ್ನೇನಂತ ಕರೀತಾರೆ ಅಂದರೆ ರೆಡ್ ಬನಾನಸ್ ಅಂತ ಕರೀತಾರೆ ಯೂಶಲಿ ಕೇರಳ ಸೈಡಲ್ಲ ಸಿಗುತ್ತೆ ಎಲ್ಲ ಕಡೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಕಾಮನ್ ಆಗಿ ಸಿಗೋಂಥ ದೊಡ್ಡ ಬಾಳೆಹಣ್ಣು ಹೆಣ್ಣು ಇರುತ್ತಲ್ಲ ಎಲ್ಲೋ ಕಲರ್ ಅದನ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಬನಾನಾನ ಕಟ್ ಮಾಡಿ ಸ್ಲೈಸ್ ಆಗಿ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಯಿಸಿ ಹಾರಿಸಿ ಇಟ್ಕೊಂಡಿರೋ ಫ್ಯಾಟ್ ಇರೋ ಒಳ್ಳೆ ಫ್ಯಾಟ್ ಮಿಲ್ ಮಿಲ್ಕ್ನ ತೊಗೋಬೇಕಾಗತ್ತೆ ಫ್ಯಾಟ್ ಮಿಲ್ಕ್ ತುಂಬಾ ಇಂಪಾರ್ಟೆಂಟ್ ಮತ್ತು ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ ಮನೇಲಿ ಪ್ರಿಪೇರ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ ಲಡ್ಡೂನೇ ಹಾಕೊಳ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಹಾಗೆ ಬೇಕಾದರೂ ಹಾಕೋಬೋದು ಅಥವಾ ರೋಸ್ಟ್ ಮಾಡಿ ಕೂಡ ಹಾಗೆ ಹಾಕೋಬೋದು ನಾನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫುಲ್ ಮಾಡಿ ಇಟ್ಟಿದ್ದೆ ಡೈಲಿ ಒಂದೊಂದು ತಿಂಡಿ ತಿಂಡಿ ಖಾಲಿಯಾಗಿದೆ ಸೊ ಇದನ್ನೇ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಖಜ್ಜೂರ ಬಾದಾಮ್ ಡ್ರೈ ಫ್ರೂಟ್ಸ್ ಫ್ಲ್ಯಾಕ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಪಮ್ಕೀನ್ ಸೀಡ್ಸ್ ಎಲ್ಲನೂ ರೋಸ್ಟ್ ಮಾಡಿ ಲಡ್ಡು ಮಾಡಿರೋದು ಸೊ ಇದನ್ನೇ ಡೈರೆಕ್ಟಾಗಿ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೇ ಇಲ್ಲಿ ಶುಗರ್ ಬಳಸ್ತಾ ಇಲ್ಲ ಶುಗರ್ ಬದಲಾಗಿ ನಾವಿಲ್ಲಿ ಹನಿನ ಬಳಸ್ತಾ ಇದ್ದೀವಿ ಒಂದು ಸ್ಪೂನ್ ಆಗೋಷ್ಟು ಹನಿ ಹನಿ ಬೇಕಂದರೆ ಹಾಕ್ಕೋಬೋದು ಯಾಕಂದರೆ ಡೇಟ್ಸ್ ಇರುತ್ತೆ ಡ್ರೈ ಫ್ರೂಟ್ಸಲ್ಲಿ ಸೊ ಸ್ವೀಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಸೊ ಇಷ್ಟೇ ನಾನಿಲ್ಲಿ ಶುಗರ್ ಹ್ಯಾಡ್ ಮಾಡಿಲ್ಲ ಸೊ ಇಷ್ಟೇ ಸ್ವೀಟ್ನೆಸ್ ಸಾಕು ಇದನ್ನು ಈಗ ಗ್ರೈಂಡಿಗೆ ತಿಕ್ಕಾಗಿ ಇರಬೇಕು ಆ ರೀತಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸೊ ಇಷ್ಟ ಇಲ್ಲಿ ಒಂದು ಅಬ್ಸರ್ವ್ ಮಾಡಿರ್ಬೋದು ಏನಂದರೆ ನಾನು ಯಾಕೆ ಯೆಲ್ಲೋ ಕಲರ್ ಬನಾನಾ ಬದಲು ರೆಡ್ ಬನಾನಸ್ನ ಯೂಸ್ ಮಾಡಿದ್ದೀನಿ ಅಂದರೆ ಯೆಲ್ಲೋ ಬನಾನಸ್ಗಿಂತ ರೆಡ್ ಅಲ್ಲಿ ಜಾಸ್ತಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಹಾಗೇನೆ ವಿಟಮಿನ್ ಸಿನ ನಾವು ನೋಡ್ಬೋದು ಸೊ ಇದನ್ನು ನಾವು ವೀಕ್ಲಿ ಟ್ವೈಸ್ ಡೈಲಿ ಹಲ್ದೆ ಹಲ್ದಿರ ಇದ್ರು ವೀಕ್ಲಿ ಟ್ವೈಸ್ ತೊಗೊಳೋದ್ರಿಂದ ನಮಗೆ ತುಂಬಾ ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮಗೆ ಹಾರ್ಟ್ ರಿಲೇಟೆಡ್ ಕ್ಯಾನ್ಸರ್ ಈ ರೀತಿ ಎಲ್ಲನೂ ನಾವು ತಡೆಗಟ್ಬೋದು ಒಂದು ಹೆಲ್ತಿ ಡ್ರಿಂಕಿಂದ ಸೊ ಇದನ್ನು ನಾನು ಟ್ರೈ ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇದನ್ನು ವೀಕ್ಲಿ ಟ್ವೈಸ್ ಆದರೂ ಇಲ್ಲ ಎರಡರಿಂದ ಮೂರು ಸಲ ನೀವು ತೊಗೊಬೋದು ಡೈಲಿ ಆಗದೆ ಇರ್ಬೋದು ಹಾಗಾಗಿ ಸೊ ಇಷ್ಟನೇ ವೆರಿ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ಗೆ ಇದನ್ನು ನೀವು ತೊಗೋಬೋದು ಫಸ್ಟ್ ಇದನ್ನು ತೊಗೊಂಡು ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ಬ್ರೇಕ್ಫಾಸ್ಟ್ನ ಮಾಡಿ ಸೊ ಇದನ್ನು ಒಂದು ವೀಕ್ ನೀವು ಟ್ರೈ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಸೂಪರ್ ಫಾಸ್ಟಾಗಿ ವೆಯ್ಟ್ ಗೇನ್ ಆಗುತ್ತೆ ಸೊ ಮನೇಲಿ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಈ ಎನರ್ಜಿ ಡ್ರಿಂಕ್ನ ಮಾಡ್ಕೊಂಡ್ವಿ ಸೊ ಇದೊಂದನ್ನೇ ತೊಗೊಳೋದ್ರಿಂದ ಬೇಗ ವೆಯ್ಟ್ ಗೇನ್ ಆಗ್ತೀವಿ ಅಂದ್ಕೊಳ್ಳೋದೆಲ್ಲ ತುಂಬ ಕಷ್ಟ ಇದೆ ಬಟ್ ಅದ್ರ ಜೊತೆಗೆ ನಾವು ಲೈಫ್ ಸ್ಟೈಲನ್ನ ನಾವು ಲೈಫ್ ರೋಟೀನ ಫಾಲೋ ಮಾಡಬೇಕು ಕರೆಕ್ಟಾಗಿ ಹೆಲ್ತಿಯಾಗಿರೋ ಅಂಥ ಮತ್ತು ಎನರ್ಜಿ ಫುಡ್ಸ್ನ ತೊಗೊಳ್ಬೇಕಾಗತ್ತೆ ಎಕ್ಸಸೈಸ್ ಮಾಡೋದಾಗಿರ್ಬೋದು ಹಾಗೆಯೇ ವೆಜಿಟೇಬಲ್ಸ್ ಫ್ರೂಟ್ಸ್ ಫ್ರೆಶ್ ಆಗಿರೋದನ್ನು ಮತ್ತು ಸೊಪ್ಪು ಎಲ್ಲನೂ ನಮ್ಮ ಲೈಫ್ ಸ್ಟೈಲಿಗೆ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಯಾರಿಗೆಲ್ಲ ಈ ವಿಡಿಯೋ ಸರ್ಚ್ ಮಾಡ್ತಾಯಿದ್ದೀರಿ ಏನಾಗೋದಕ್ಕೆ ಒಳ್ಳೆಯ ವೀಡಿಯೋ ಅನ್ನೋರಿಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನೆಲ್ ನಾವು ಸುಬ್ರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಜೊತೆಗೆ ಅಲ್ಲಿವರೆಗೂ ಚೇಕಿ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್